ನಮಸ್ಕಾರ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈಗಾಗಲೇ ನಾವು ಸಂಗೊಳ್ಳಿ ರಾಯಣ್ಣ ಅಂತಕ್ಕಂಥ ಪಾಠದ ಬಗ್ಗೆ ತಿಳಿದುಕೊಳ್ತಾ ಇದ್ದೀವಿ. ಈ ಹಿಂದಿನ ವಿಡಿಯೋದಲ್ಲಿ ಅಂದರೆ ಭಾಗ ಒಂದರಲ್ಲಿ ಏನು ಮಾಡಿದ್ದೀವಿ ನಾವು, ಸಂಗೊಳ್ಳಿ ರಾಯಣ್ಣ ಏಕೆ ಇತಿಹಾಸದ ಕೊಡದಲ್ಲಿ ಇವತ್ತು ಶಾಶ್ವತವಾಗಿ ಉಳಿದಿದ್ದಾನೆ, ಹಾಗೆ ಆತನ ಸಂಗೊಳ್ಳಿ ರಾಯಣ್ಣ ಕಿರು ಪರಿಚಯವನ್ನು ಮಾಡಿಕೊಂಡಿದ್ದೇವೆ. ಅಂದರೆ ಸಂಗೊಳ್ಳಿಯಲ್ಲಿ ಇಟ್ಟಿರ್ತಕ್ಕಂಥ ರಾಯಣ್ಣ ಅದೊಂದು ಸಂಕಾಮಿ ತಾಲೂಕಿನ ಊರು. 1798 ಮತ್ತು ಆಗಸ್ಟ್ 15 ಜನಿಸ್ತಾನೆ. ತಂದೆ ಪರಮಪ್ಪ, ತಾಯಿ ಕೆಂಚವ್ವ, ಅವರ ತಾತ ರಾಗಪ್ಪ. ಅವರ ತಾತನಿಗೆ ರಾಗಪ್ಪನಿಗೆ ಒಂದು ಬಿರುದನ್ನು ನೀಡಲಾಗಿರ್ತದೆ, ಅದು 1000 ಒಂಟೆ ಸರದಾರ ಅಂತೇಳಿ. ಅದನ್ನು ಕೊಟ್ಟವರು ಅಂದಿನ ಕಿತ್ತೂರು ಸಂಸ್ಥಾನದ ದೊರೆ ವೀರಪ್ಪ ದೇಸಾಯಿ ಅವರು. ನಂತರ ಪಡಲಿಕ್ಕೆ ಕಾರಣ ಚಿನಗಿ ಕೋವಾಡ ಯುದ್ಧದಲ್ಲಿ ರಾಗಪ್ಪ ಅವರು ತೋರಿದಂತಹ ಅಪ್ರತಿಮ ಶೌರ್ಯದ ಕಾರಣಕ್ಕಾಗಿ ಆ ಪ್ರಶಸ್ತಿಯನ್ನು ಅಥವಾ ಆ ಬಿರುದನ್ನು ಕೊಟ್ಟು ಗೌರವವನ್ನು ನೀಡಲಾಗಿರುತ್ತದೆ. ಅಲ್ಲಿವರೆಗೆ ನಾವು ಹಿಂದಿನ ವಿಡಿಯೋದಲ್ಲಿ ಅಭ್ಯಾಸವನ್ನು ಮಾಡಿದ್ದೇವೆ. ಈ ಒಂದು ಅವಧಿಯಲ್ಲಿ ಸಂಗೊಳ್ಳಿ ರಾಯಣ್ಣ ಇತರ ಕಾರ್ಯ, ಇತರ ದೇಶಭಕ್ತಿ ಅಥವಾ ಅವನ ಬೇರೆಯಾಗಿರ್ತಕ್ಕಂಥ ಜೀವನ ಚರಿತ್ರೆಯನ್ನು ನಾವು ನೋಡ್ತಾ ಇದ್ದೀವಿ. ಮುಂದೆ ಯಾವ ಸಾಧನೆಯನ್ನು ಮಾಡಿದ್ದಾನೆ, ಏನು ಅವನ ಇತಿಹಾಸದ ಒಂದು ಹಿನ್ನೆಲೆ ಇದೆ ಅನ್ನೋದನ್ನು ಈ ಒಂದು ಅವಧಿಯಲ್ಲಿ ನೋಡೋಣ. ನೋಡಿ, ರಾಯಣ್ಣ ಕಿತ್ತೂರು ಸಂಸ್ಥಾನದ ಸಾಮಾನ್ಯ ಪ್ರಜೆಯಾಗಿದ್ದನು. ಸಂಗೊಳ್ಳಿ ಗ್ರಾಮದ ತಳವಾರಿಯಾಗಿ ನೇಮಕಗೊಂಡನು. ಹಲವಾರು ದೇಶಭಕ್ತರೊಡನೆ ಬ್ರಿಟಿಷರ ವಿರುದ್ಧ ಅಹೋರಾತ್ರಿ ಹೋರಾಡಿದ್ದರಿಂದ ಕಾರಾಗೃಹವನ್ನು ಅಥವಾ ಕಾರಾಗೃಹವಾಸವನ್ನು ಅನುಭವಿಸಬೇಕಾಯಿತು. ತಮ್ಮ ವಿರುದ್ಧ ಹೋರಾಡಿದನೆಂಬ ಕಾರಣಕ್ಕೆ ಬ್ರಿಟಿಷ್ ಸರ್ಕಾರ ರಾಯಣ್ಣನ ಮನೆತನಕ್ಕೆ ಸೇರಿದ್ದ ಭೂಮಿಯನ್ನು ವಶಪಡಿಸಿಕೊಂಡು ಬಿಟ್ಟಿತ್ತು. ರಾಯಣ್ಣನಿಗೆ ಊರಿನ ಕುಲಕರ್ಣಿ ಬಾಳಪ್ಪನಿಗೆ ಇದ್ದುದಕ್ಕಿಂತ ಹೆಚ್ಚಿನ ಜಮೀನಿತ್ತು. ಬ್ರಿಟಿಷರ ಕೃತ್ಯದಿಂದ ರಾಯಣ್ಣ ಕ್ರೋಧಗೊಂಡನು. ಅಲ್ಲದೆ ಕಿತ್ತೂರಿನ ಸ್ವಾತಂತ್ರ್ಯವನ್ನು ಪುನಃ ಸ್ಥಾಪಿಸಬೇಕೆಂಬ ಇವನ ಉದಾತ್ತ ಧ್ಯೇಯವು ಇವನ ದೇಶಾಭಿಮಾನವನ್ನು ಬಲವಾಗಿ ಕೆರಳಿಸಿತು. ಸೈನ್ಯದ ಬಲವಿಲ್ಲದ ಆತ ಮನೋಬಲವನ್ನೇ ನಂಬಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಲು ಶೂರ ಸಾಹಸಿಗಳ ಗುಂಪನ್ನು ಕಟ್ಟಿ ಬಂಡಾಯ ರೂಪಿಸಿದನು. ಅನೇಕ ಯುವಕರು ರಾಯಣ್ಣನ ಬೆಂಬಲಕ್ಕಿದ್ದರು. ಇದಕ್ಕೆ ಮುಖ್ಯ ಕಾರಣ ರಾಯಣ್ಣನಲ್ಲಿದ್ದ ಅಚಲವಾದ ದೇಶಭಕ್ತಿ. ನೋಡಿ, ರಾಯಣ್ಣ ಕಿತ್ತೂರು ಸಂಸ್ಥಾನದ ಒಬ್ಬ ಸಾಮಾನ್ಯ ಪ್ರಜೆ. ಆತನಿಗೆ ಒಂದು ಕೆಲಸ ಅಂದ್ರೆ ಒಂದು ಕಾರ್ಯಕ್ರಮವನ್ನು ನೀಡಲಾಗುತ್ತೆ. ಆತ ಸಂಗೊಳ್ಳಿ ಗ್ರಾಮದ ತಳವಾರಿಯಾಗಿ ಕೆಲಸವನ್ನು ಮಾಡ್ತಾ ಇರ್ತಾನೆ. ತಳವಾರಿಯ ವೃತ್ತಿಯನ್ನು ಆತ ಆ ಊರಲ್ಲಿ ಮಾಡ್ತಾ ಇರ್ತಾನೆ. ಆಗ ದೇಶಭಕ್ತರೊಂದಿಗೆ ಕೂಡಿಕೊಂಡು ರಾಯಣ್ಣ ಅನೇಕ ಹೋರಾಟಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಬ್ರಿಟಿಷರು ಅವನನ್ನು ಸೆರೆ ಹಿಡಿದು ಅನೇಕ ಬಾರಿ ಕಾರಾಗೃಹದ ಸೆರೆಮನೆ ಅಥವಾ ಕಾರಾಗೃಹದ ವಾಸವನ್ನು ಕೂಡ ಅನುಭವಿಸುವಂತೆ ಶಿಕ್ಷೆಯನ್ನು ನೀಡಿರುತ್ತಾರೆ. ಹಾಗಾಗಿ ಇಲ್ಲಿ ರಾಯಣ್ಣ ಸೆರೆಮನೆ ಸೇರಿದರೂ ಕೂಡ ಅಥವಾ ಜೈಲು ವಾಸವನ್ನು ಅನುಭವಿಸಿದರೂ ಕೂಡ ಆತನಲ್ಲಿರ್ತಕ್ಕಂಥ ದೇಶಭಕ್ತಿ ಕಡಿಮೆಯಾಗಿರಲಿಲ್ಲ. ಬ್ರಿಟಿಷರ ವಿರುದ್ಧ ಆತ ಮಾಡಿದಂಥ ಅಹೋರಾತ್ರಿ ಅಂದರೆ ಹಗಲು ರಾತ್ರಿ ಎನ್ನದೆ ಹೋರಾಟವನ್ನು ಮಾಡ್ತಾ ಇದ್ದುದನ್ನು ಗಮನಿಸಿದಂಥ ಸರ್ಕಾರ ಅವನನ್ನು ಕಾರಾಗೃಹ ಶಿಕ್ಷೆಗೆ ಒಳಪಡಿಸಿದ ನಂತರ ಪುನಃ ಬಿಡುಗಡೆಯಾದ ಮೇಲೆ ಅವನನ್ನು ನೋಡಿ ಏನ್ ಮಾಡ್ತಾರೆ, ಬ್ರಿಟಿಷರು ಸಿಟ್ಟುಕೊಂಡು ಅವನ ಮನೆತನಕ್ಕೆ ಸೇರಿದ್ದಂತಹ, ನೋಡಿ ರಾಯಣ್ಣ ಮನೆತನಕ್ಕೆ ಸೇರಿದ್ದಂತಹ ಜಮೀನನ್ನ ವಶಪಡಿಸಿಕೊಂಡಿತ್ತು. ನೋಡಿ ಏನ್ ಮಾಡ್ತಂದ್ರೆ, ಬ್ರಿಟಿಷ್ ಸರ್ಕಾರ ಅವನ ಹೋರಾಟವನ್ನು ಗಮನಿಸಿದಂತಹ ಈ ಬ್ರಿಟಿಷ್ ಸರ್ಕಾರದವರು ಏನ್ ಮಾಡ್ತಾರೆ ಅಂದ್ರೆ, ರಾಯಣ್ಣನ ಮನೆತನಕ್ಕೆ ಸೇರಿದಂತಹ ಜಮೀನನ್ನ ವಶಪಡಿಸಿಕೊಳ್ತಾರೆ, ಕಸಿದುಕೊಳ್ತಾರೆ. ಆಗ ಅವನಿಗೆ ಸಾಕಷ್ಟು ಸಿಟ್ಟು ಬಂದ್ಬಿಡುತ್ತೆ. ಯಾರಿಗೆ? ರಾಯಣ್ಣಿಗೆ. ಕ್ರೋಧವನ್ನು ಬಂದು ಕೇಳ್ತಾರೆ. ಅಲ್ಲಿ ಸಿಟ್ಟು ಬಂದ ಮೇಲೆ ಏನ್ ಮಾಡ್ತಾನೆ ಅಂತಂದ್ರೆ, ಆತ ಮತ್ತೆ ಆತನಲ್ಲಿರ್ತಕ್ಕಂಥ ಛಲ, ಆತನಲ್ಲಿರ್ತಕ್ಕಂಥ ದೇಶಭಕ್ತಿ ಹಿಮ್ಮಡಿಯಾಗಿರ್ತದೆ. ಆಮೇಲೆ ಸಹಜವಾಗಿ ಏನಾಗತ್ತಂದ್ರೆ, ಅಲ್ಲಿ ಒಬ್ಬ ದೇಶ ದ್ರೋಹಿ ಅಂತ ಹೇಳ್ಬೋದು ನಾವು. ಯಾರಂದ್ರೆ ಊರಿನ ಕುಲಕರ್ಣಿ ಏನಂದ್ರೆ ಅದು
ಬಾಳ ಅಂತೇಳಿ ಈ ಊರಿನ ಕುಲಕರ್ಣಿ ಬಾಳಪ್ಪನಿಗೆ ಏನಾಗಿರುತ್ತಂದ್ರೆ ರಾಯಣ್ಣನಿಗಿಂತ ಕಡಿಮೆ ಜಮೀನು ಇರುತ್ತೆ. ಅಂದ್ರೆ ಕುಲಕರ್ಣಿ ಬಾಳಪ್ಪನಿಗಿಂತ ಹೆಚ್ಚಾದ ಜಮೀನನ್ನ ಈ ಸಂಗೊಳ್ಳಿ ರಾಯಣ್ಣ ಹೊಂದಿರ್ತಾನೆ. ಆ ಕಾರಣಕ್ಕಾಗಿ ಅದು ಜಮೀನು ಬ್ರಿಟಿಷರ ವಶವಾದ ನಂತರ ಸಹಜವಾಗಿ ಬಾಳಪ್ಪನಿಗೆ ಸಂತೋಷ ಆಗುತ್ತೆ ಮತ್ತು ರಾಯಣ್ಣನಿಗೆ ಸಿಟ್ಟು ಬಂದ್ಬಿಡುತ್ತೆ, ಕ್ರೋಧಗೊಳ್ತಾನೆ. ಆಮೇಲೆ ಏನಾಗುತ್ತೆ ಅಂತಂದ್ರೆ ಅವನು ಕಿತ್ತೂರನ್ನ ಸ್ವಾತಂತ್ರ್ಯವನ್ನ ಪುನಃ ಸ್ಥಾಪಿಸಬೇಕು. ಕಿತ್ತೂರು ಅಂತಕ್ಕಂಥದ್ದು ಬ್ರಿಟಿಷರ ವಶವಾಗಿದೆ, ಪುನಃ ಸ್ಥಾಪಿಸಬೇಕು ಆ ಒಂದು ಸಾಮ್ರಾಜ್ಯವನ್ನ, ಕಿತ್ತೂರು ಸಂಸ್ಥಾನ ಕಟ್ಟಬೇಕು ಅಂತ ಹೇಳಿ ಆತ ಪ್ರಯತ್ನವನ್ನ ಮಾಡುವಂತ ಹಾದಿಯಲ್ಲಿ ಅನೇಕ ಬೆಂಬಲಿಗರನ್ನ ಆತ ಗಳಿಸ್ತಾನೆ. ಅಂತಂದ್ರೆ ಮುಖ್ಯವಾಗಿ ನೀವು ಹೇಳ್ಬೋದು ಆತನಿಗೆ ಇರತಕ್ಕಂಥ ದೇಶಾಭಿಮಾನ ಬಹಳಷ್ಟು ಸದೃಢವಾಗಿತ್ತು. ಅದನ್ನೇ ನಂಬಿಕೊಂಡಂತ ಆತ ತನ್ನ ಮನೋಬಲವನ್ನೇ ನಂಬಿಕೊಂಡು ಅನೇಕ ಸ್ವಾತಂತ್ರ್ಯ ಹೋರಾಟಗಾರರನ್ನ ಅಥವಾ ನಾಡಿನ ಪ್ರೇಮಿಗಳನ್ನ ಬಂದು ಮಾಡಿ ಏನ್ ಮಾಡ್ತಾನೆ, ಒಂದು ಸೈನ್ಯವನ್ನ ಕಟ್ಕೊಳ್ತಾನೆ, ಸಾಹಸಿಗಳ ಗುಂಪನ್ನು ಕಟ್ಕೊಳ್ತಾನೆ. ಆತನಲ್ಲಿ ಯಾವುದೇ ಸೈನ್ಯದ ಬಲ ಕೂಡ ಇರಲಿಲ್ಲ, ಬ್ರಿಟಿಷರ ಹತ್ರ ಸೈನ್ಯ ಇತ್ತು ಅಥವಾ ಸೈನಿಕರು ಇದ್ದರು, ಆದ್ರೆ ರಾಯಣ್ಣನ ಹತ್ರ ಯಾವುದೂ ಇಲ್ಲ. ಅಂತಂದ್ರೆ ಆತನಿಗಿರುವಂಥದ್ದು ಕೇವಲ ಶೂರ ಸಾಹಸಿಗಳ ಅಂದ್ರೆ ನಾಡ ಪ್ರೇಮಿಗಳ ಬೆಂಬಲ ಅಷ್ಟನ್ನೇ ಪಡೆದುಕೊಂಡು ಆತ ಏನ್ ಮಾಡ್ತಾನೆ, ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾನೆ. ಹೀಗೆ ಅನೇಕ ಅವನಿಗೆ ಹೋರಾಟಗಾರರು ಬೆಂಬಲವನ್ನು ಕೊಡ್ತಾರೆ. ಕಾರಣ ಅದಕ್ಕೆ ಅವನಲ್ಲಿರ್ತಕ್ಕಂಥ ದೇಶಭಕ್ತಿ. ರಾಯಣ್ಣ ಒಂದು ಅಚಲವಾದಂತಹ ದೇಶಭಕ್ತಿಯನ್ನು ಹೊಂದಿದ್ದರಿಂದ ಅವನಿಗೆ ಸಹಾಯ ಮಾಡಲಿಕ್ಕೆ ಬೇರೆ ಬೇರೆ ಊರಿನ ಒಂದು ನಾಯಕರು ಅಥವಾ ಹೋರಾಟಗಾರರು ಬೆಂಬಲವನ್ನು ಕೊಡ್ತಾರೆ. ಆ ಮೂಲಕ ಬ್ರಿಟಿಷರ ವಿರುದ್ಧ ಕಿತ್ತೂರು ಸಂಸ್ಥಾನವನ್ನ ಪುನಃ ಸ್ಥಾಪಿಸಬೇಕೆಂಬ ಉದ್ದೇಶದಿಂದ ಗುಂಪನ್ನು ಕಟ್ಕೊಳ್ತಾನೆ. ಗುಂಪು ಕಟ್ಕೊಂಡು ಹೋರಾಟವನ್ನ ಪ್ರಾರಂಭ ಮಾಡ್ತಾನೆ. ನಂತರ ನೋಡಿ ಸಂಗೊಳ್ಳಿ ರಾಯಣ್ಣನ ಸಾಹಸಗಳು ಹಲವಾರು ಕಿತ್ತೂರಿನ ರಾಣಿ ಚೆನ್ನಮ್ಮನ ದತ್ತಪುತ್ರನಾದ ಶಿವಲಿಂಗಪ್ಪನನ್ನು ಕಿತ್ತೂರಿನ ಸಿಂಹಾಸನದಲ್ಲಿ ಕುಳ್ಳಿರಿಸಲು ಮಾಡಿದ ಸಾಹಸ ಅತ್ಯಂತ ದೊಡ್ಡದು ಮತ್ತು ಮುಖ್ಯವಾದದ್ದು. ಆಗ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕಾನೂನನ್ನು ಬ್ರಿಟಿಷರು ಜಾರಿಗೊಳಿಸಿದ್ದರು. ಈ ಮೂಲಕ ಕಿತ್ತೂರಿನಲ್ಲಿ ಬ್ರಿಟಿಷ್ ಸರ್ಕಾರದ ಅಸ್ತಿತ್ವವನ್ನು ಧಿಕ್ಕರಿಸುವ ಎದೆಗಾರಿಕೆಯನ್ನು ರಾಯಣ್ಣ ತೋರಿದನು. ಸೈನ್ಯ ಸಹಾಯವಿಲ್ಲದ ರಾಯಣ್ಣ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಗೆರಿಲ್ಲಾ ಯುದ್ಧ ಅಥವಾ ಕೂಟ ಯುದ್ಧವನ್ನು ರೂಪಿಸಿ ಅದನ್ನು ಅವರನ್ನು ಬೆಚ್ಚಿಬೀಳಿಸಿದ. ನೋಡಿ ಏನಾಗಿದೆ ಅಂದ್ರೆ ರಾಯಣ್ಣನ ಮುಖ್ಯ ಉದ್ದೇಶ ಏನಂತಂದ್ರೆ ಪುನಃ ಈ ಕಿತ್ತೂರು ಸಂಸ್ಥಾನವನ್ನ ಕಟ್ಟಬೇಕು, ಸ್ಥಾಪಿಸಬೇಕು ಅಂತಕ್ಕಂಥ ಉದ್ದೇಶ. ಅದಕ್ಕೆ ಮುಖ್ಯ ಕಾರಣ ಅವನಲ್ಲಿರ್ತಕ್ಕಂಥ ದೇಶ ಭಕ್ತಿ. ಹಾಗಾಗಿ ರಾಯಣ್ಣ ಏನ್ ಮಾಡ್ತಾನೆ ಅಂತಂದ್ರೆ ನೋಡಿ ರಾಣಿ ಚೆನ್ನಮ್ಮನ ದತ್ತು ಪುತ್ರ. ನೋಡಿ ರಾಣಿ ಚೆನ್ನಮ್ಮನಿಗೆ ಒಬ್ಬ ದತ್ತು ಪುತ್ರ ಇದ್ದ, ಅವನ ಹೆಸರು ಶಿವಲಿಂಗಪ್ಪ. ಈ ಶಿವಲಿಂಗಪ್ಪನನ್ನ ಪುನಃ ಕಿತ್ತೂರು ಸಂಸ್ಥಾನದ ಸಿಂಹಾಸನದ ಮೇಲೆ ಕೂಳಿಸಿ ರಾಜ್ಯಭಾರವನ್ನ ಮಾಡಿಸಬೇಕಂತಕ್ಕಂಥ ಒಂದು ಆಸೆ ರಾಯಣ್ಣನದು. ಆದರೆ ಕಿತ್ತೂರು ರಾಣಿ ಚೆನ್ನಮ್ಮ, ಮಲ್ಲಸಜ್ಜ ಇವರೆಲ್ಲ ತೀರಿಕೊಂಡ ನಂತರ ಬ್ರಿಟಿಷರು ಒಂದು ಹೊಸ ಕಾನೂನನ್ನ ಜಾರಿಗೆ ತಂದಿರುತ್ತಾರೆ. ಅದು ಏನಂದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ಹೊಸ ಕಾನೂನನ್ನ ಅವರು ಮಾಡಿದಾಗ ಆ ದತ್ತು ಮಗನಾದಂತಹ ಶಿವಲಿಂಗಪ್ಪನಿಗೆ ಅವಕಾಶ ಸಿಗುವುದಿಲ್ಲ, ಆ ಒಂದು ಸಂಸ್ಥಾನವನ್ನ ಆಳಬೇಕು ಅಂತಕ್ಕಂಥ ಒಂದು ಏನು ಒಂದು ಗುರಿ ಇತ್ತಲ್ಲ, ಆ ಗುರಿ ಈಡಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಈ ಹೊಸ ಕಾನೂನು ಶಿವಲಿಂಗಪ್ಪನನ್ನ ಒಂದು ರಾಜ್ಯದ ಅಧಿಕಾರದಿಂದ ದೂರ ಸರಿಯುವಂತೆ ಮಾಡುವುದರಲ್ಲಿ ಅದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿಯನ್ನು ಜಾರಿಗೊಳಿಸಿದಾಗ ಆಗ ಬ್ರಿಟಿಷ್ ಸರ್ಕಾರ ಈ ರೀತಿ ಒಂದು ಹೊಸ ಕಾನೂನು ತಂದಾಗ ಸಂಗೊಳ್ಳಿ ರಾಯಣ್ಣ ಅದನ್ನ ಧಿಕ್ಕರಿಸ್ತಾನೆ, ಆ ಒಂದು ಎದೆಗಾರಿಕೆಯನ್ನ ತೋರಿಸ್ತಾನೆ. ಅಂತಹ ಸಂದರ್ಭದಲ್ಲಿ ಅವನಿಗೆ ಸೈನ್ಯ ಸಹಾಯ ಇರುವುದಿಲ್ಲ, ಅವನಿಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಸಣ್ಣ ಗುಂಪನ್ನು ಕಟ್ಟಿಕೊಂಡು ಅಂದ್ರೆ ಬಂಡಾಯಗಾರರನ್ನ ಹೋರಾಟಗಾರನ ಅಂತ ಹೇಳ್ತೀನಿ, ಅವರನ್ನು ಕಟ್ಟಿಕೊಂಡು ಏನ್ ಮಾಡ್ತಾನೆ ಒಂದು ಹೋರಾಟವನ್ನು ಮಾಡಿರ್ತಾನೆ. ಆತ ಮಾಡ್ತಕ್ಕಂಥ ಹೋರಾಟದ ಹೆಸರು ಏನಪ್ಪ ಅಂದ್ರೆ ಅದೇ ಅದು ಗೆರಿಲ್ಲಾ ಯುದ್ಧ ಅಂತ ಹೇಳ್ತೀನಿ. ನಾವು ಗೆರಿಲ್ಲಾ ಯುದ್ಧವನ್ನ ಆತ ಅಲ್ಲಿ ಪ್ರಾರಂಭ ಮಾಡ್ತಾನೆ. ಯಾರ ವಿರುದ್ಧ? ಬ್ರಿಟಿಷರ ವಿರುದ್ಧ ಗೆರಿಲ್ಲಾ ಯುದ್ಧ ಅಂತಕ್ಕಂಥದ್ದನ್ನ ಪ್ರಾರಂಭ ಮಾಡ್ತಾನೆ. ಈ ರೀತಿಯಾಗಿ
ಆತ ಒಂದನೆಯ ಹೆಜ್ಜೆಯನ್ನ ಇಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಬ್ರಿಟಿಷರ ವಿರುದ್ಧ. ಆ ನಂತರ ನೋಡಿ ಏನಾಗುತ್ತೆ ಅಂದ್ರೆ, ಈ ಗೆರಿಲ್ಲಾ ಯುದ್ಧದ ಮೂಲಕ ಮೊದಲನೇದಾಗಿ ಆತ ಮಾಡಿದಂತ ಸಾಹಸ ಏನು, ಯಾವ ಸಾಹಸವನ್ನ ಈ ಗೆರಿಲ್ಲಾ ಯುದ್ಧದ ಮೂಲಕ ಮಾಡ್ತಾನೆ ಅಂತಂದ್ರೆ ನೋಡಿ, ಮೊದಲಿಗೆ ಖಾನಾಪುರದಲ್ಲಿ ನೆಲೆಸಿದ್ದ ಮೇಜರ್ ಪಿಕರಿಂಗನ ಸೈನ್ಯದ ಮೇಲೆ ದಾಳಿ ಮಾಡಿ ನಡೆಸಿದನು. ಅಲ್ಲಿನ ಸರ್ಕಾರಿ ಕಚೇರಿಯನ್ನು ಸುಟ್ಟು ಹಾಕುವ ಮೂಲಕ ಬ್ರಿಟಿಷ್ ಆಡಳಿತದ ವಿರುದ್ಧ ತನ್ನ ಪ್ರತಿಭಟನೆಯನ್ನು ಈ ಮೂಲಕ ದಾಖಲಿಸಿದ. ಹಗಲು ಹೊತ್ತನ್ನು ಕಾಡಿನಲ್ಲಿ ಕಳೆದು ರಾತ್ರಿ ಹೊತ್ತು ತನ್ನ ಅನೇಕ ಯೋಧರೊಡನೆ ಬ್ರಿಟಿಷರ ಬೀಡಿನ ಮೇಲೆ ಎರಗುತ್ತಿದ್ದ. ಈತನು ಗೆರಿಲ್ಲಾ ಯುದ್ಧತಂತ್ರದಲ್ಲಿ ಪಳಗಿದ್ದವನು. ಕಾಡಿನ ಮರಗಳ ಮೇಲೂ ಬಂಡೆಗಳ ಕೆಳಗೂ ಸಹಚರಗಳೊಂದಿಗೆ ಅಡಗಿಕೊಳ್ಳುತ್ತಿದ್ದು ಅನಿರೀಕ್ಷಿತವಾಗಿ ಶತ್ರುಗಳ ಮೇಲೆ ಎರಗಿ ಅವರನ್ನು ಕಕ್ಕಾಬಿಕ್ಕಿಯಾಗಿಸಿ ಮರಿಸುವುದು ಈ ಯುದ್ಧದ ಮುಖ್ಯ ತಂತ್ರ. ರಾಯಣನ ನಾಯಕತ್ವವನ್ನು ಒಪ್ಪಿ ಸರಿಸುಮಾರು ಇಡೀ ಕಿತ್ತೂರು ಸಂಸ್ಥಾನದ ಪ್ರಜೆಗಳೆಲ್ಲ ಇವನ ಬೆಂಗಾವಲುಗಾರಾಗಿದ್ದರು. ಮೋಸದಿಂದ ಬ್ರಿಟಿಷರ ಪಕ್ಷ ವಹಿಸುವರ ವಿಚಾರದಲ್ಲಿ ರಾಯಣ್ಣ ನಿರ್ದಾಕ್ಷಿಣ್ಯವಾಗಿರುತ್ತಿದ್ದ. ಇವನ ಕಾರ್ಯಗಳಿಂದ ಬೆಚ್ಚಿಬಿದ್ದ ಬ್ರಿಟಿಷ್ ಅಧಿಕಾರಿಗಳು ತಮ್ಮ ರಕ್ಷಣೆಗಾಗಿ ಸೈನ್ಯದ ನೆರವನ್ನು ಕೋರಬೇಕಾಯಿತು. ಖಾನಾಪುರದ ದಾಳಿಯ ನಂತರ ರಾಯಣ್ಣ ಸಂಗಾಮದ ಮೇಲೆ ದಾಳಿ ಮಾಡಿದ. ಅಲ್ಲಿನ ಖಜಾನೆಯನ್ನು ಸೂರೆ ಮಾಡಿ ಹಲವು ಹಳ್ಳಿಗಳ ಮೇಲೂ ಎರಗಿ ಧನ ಸಂಗ್ರಹ ಮಾಡಿ ಬ್ರಿಟಿಷರ ನಿಗ್ರಹಕ್ಕೆ ಹಗಲಿರುಳು ಪ್ರಯತ್ನಿಸಿದ. ಬಲಾಢ್ಯ ಬ್ರಿಟಿಷ್ ಪಡೆಯನ್ನೇ ಚಿಂತೆಗೀಡು ಮಾಡುವ ಸಿಂಹಸ್ವಪ್ನವಾಗಿ ಸಂಗೊಳ್ಳಿ ರಾಯಣ್ಣ ಬೆಳೆದಿದ್ದ. ಸರ್ಕಾರಿ ಅಧಿಕಾರಿಗಳು ಇವನನ್ನು ಸೆರೆ ಹಿಡಿಯಲು ತಿರುಕಾಡಿದರೂ ಅವರಿಗೆ ಚಳ್ಳೆಯನ್ನು ತಿನ್ನಿಸಿ ನುಣುಚಿಕೊಳ್ಳುವುದರಲ್ಲಿ ನಿಪುಣನಾಗಿದ್ದ. ನೋಡಿ, ಮೊದಲನೇದಾಗಿ ಆತ ಗೆರಿಲ್ಲಾ ಯುದ್ಧದ ಮೂಲಕ ಮಾಡಿದಂತ ಒಂದು ಇತಿಹಾಸ ಏನು, ಒಂದು ಘಟನೆ ಯಾವುದಂದ್ರೆ ಖಾನಾಪುರದಲ್ಲಿರ್ತಕ್ಕಂಥ ಒಂದು ಬ್ರಿಟಿಷ್ ಕಚೇರಿ, ಖಾನಾಪುರದಲ್ಲಿ ಒಂದು ಬ್ರಿಟಿಷರ ಕಚೇರಿ ಇರುತ್ತೆ, ಸರ್ಕಾರಿ ಕಚೇರಿ. ಅಲ್ಲಿರ್ತಕ್ಕಂಥ ಒಬ್ಬ ಅಧಿಕಾರಿ ಯಾರಂದ್ರೆ ಮೇಜರ್ ಪಿಕರಿಂಗ್ ಅಂತಕ್ಕಂಥ ಒಬ್ಬ ಅಧಿಕಾರಿ ಈ ಒಂದು ಖಾನಾಪುರದಲ್ಲಿರ್ತಕ್ಕಂಥ ಸರ್ಕಾರಿ ಕಚೇರಿಯನ್ನ ಆತ ನೋಡಿಕೊಳ್ತಿರ್ತಾನೆ. ಅವನ ಒಂದು ವಿರುದ್ಧ ಖಾನಾಪುರದಲ್ಲಿ ಮೇಜರ್ ಪಿಕರಿಂಗ್ ಅಂತಕ್ಕಂಥ ಆ ಒಂದು ಸರ್ಕಾರಿ ಕಚೇರಿಯ ಮೇಲೆ ಮಾಡಿದ ದಾಳಿ ಮಾಡಿ ಆ ಕಚೇರಿಯನ್ನು ಸುಟ್ಟು ಹಾಕ್ತಾನೆ. ಖಾನಾಪುರದಲ್ಲಿರ್ತಕ್ಕಂಥ ಬ್ರಿಟಿಷ್ ಸರ್ಕಾರಿ ಕಚೇರಿಯನ್ನು ಸುಟ್ಟು ಹಾಕ್ತಾನೆ. ಸುಟ್ಟು ಹಾಕಿ ಅದೇ ಅವನ ಮೊದಲ ದಾಳಿ. ಬ್ರಿಟಿಷರ ವಿರುದ್ಧ ಆತ ಮೊದಲೇ ಮಾಡಿರ್ತಕ್ಕಂಥ ದಾಳಿ ಯಾವುದಂದ್ರೆ ಖಾನಾಪುರದಲ್ಲಿರ್ತಕ್ಕಂಥ ಸರ್ಕಾರಿ ಕಚೇರಿಯನ್ನ ಸುಟ್ಟು ಹಾಕಿದ್ದೆ ಆತನ ಮೊದಲ ದಾಳಿ ಆಗುತ್ತೆ. ಈ ಮೂಲಕ ತನ್ನ ಪ್ರತಿಭಟನೆಯನ್ನ ಮೊದಲೇದಾಗಿ ದಾಖಲೆಯನ್ನ ಮಾಡ್ತಾನೆ. ಇದು ಆದ ನಂತರ ಏನಾಗುತ್ತಂದ್ರೆ ಆತ ಹಗಲು ಹೊತ್ತಿನ ಕಾಡಿನಲ್ಲಿ ಕಳಿತಾನೆ. ಹಗಲು ಅಂದ್ರೆ ಈ ಬೆಳಕು ಇರುವಂತಹ ಒಂದು ಸಂದರ್ಭದಲ್ಲಿ ಆತ ಕಾಡಿನಲ್ಲಿ ವಾಸವನ್ನ ಮಾಡ್ತಾನೆ. ನಂತರ ರಾತ್ರಿ ವೇಳೆ ಮಾಡಬೇಕು ಅಂದ್ರೆ ತನ್ನ ಸಹಚರರೊಂದಿಗೆ ಅಥವಾ ತನ್ನ ಸಹಯೋಧರೊಂದಿಗೆ ಮತ್ತೆ ಬ್ರಿಟಿಷರ ಬೇರೆ ಬೇರೆ ಕಚೇರಿಗಳ ಮೇಲೆ ಅಥವಾ ಬ್ರಿಟಿಷರು ಇರುವಂತಹ ಸ್ಥಳಗಳ ಮೇಲೆ ಆತ ದಾಳಿಯನ್ನ ಮಾಡ್ತಾ ಇದ್ದ. ಅಂದ್ರೆ ರಾತ್ರಿ ಕಾಡಿನಲ್ಲಿ ಇರುವುದಿಲ್ಲ, ಏನ್ ಮಾಡ್ಬೇಕು, ರಾತ್ರಿ ಹೊತ್ತು ಬ್ರಿಟಿಷರ ಕಚೇರಿಗಳ ಮೇಲೆ ದಾಳಿ ಮಾಡುವುದು ಅಥವಾ ಬ್ರಿಟಿಷರಲ್ಲಿ ಇರತಕ್ಕಂತಹ ವಾಸಸ್ಥಳಗಳ ಮೇಲೆ ದಾಳಿ ಮಾಡುವುದು. ರಾತ್ರಿ ಮಾತ್ರ ಈ ಕೆಲಸ, ಅಂದ್ರೆ ಹಗಲಿ ಅಂದ್ರೆ ಬೆಳಕಿನ ಸಮಯದಲ್ಲಿ ಏನ್ ಮಾಡ್ತಾ ಇದ್ದ, ಆತ ಕಾಡಿನಲ್ಲಿ ಕಾಲವನ್ನು ಕಳೀತಾ ಇದ್ದ, ಅಲ್ಲಿ ಜೀವಿಸ್ತಾ ಇದ್ದ. ಇದಾದ ನಂತರ ಇದನ್ನ ನಾವು ಗೆರಿಲ್ಲಾ ಯುದ್ಧ ಅಂತ ಕೂಡ ತೆರಿತೀವಿ. ಈ ರೀತಿಯಾಗಿರ್ತಕ್ಕಂಥ ತಂತ್ರವನ್ನ ಗೆರಿಲ್ಲಾ ಯುದ್ಧ ಅಂತ ಕೂಡ ತೆರಿತಾರೆ. ಅದು ರಾಯಣನಿಗೆ ತುಂಬಾ ಕರಗತವಾದಂತಹ ಒಂದು ತಂತ್ರ, ಯುದ್ಧದ ತಂತ್ರ. ಗೆರಿಲ್ಲಾ ಯುದ್ಧ ತಂತ್ರ ರಾಯಣನ ಒಂದು ಪ್ರಮುಖ ಅಸ್ತ್ರವಾಗಿತ್ತು. ಆತ ಏನ್ ಮಾಡ್ತಾ ಇದ್ದ, ಈ ಗೆರಿಲ್ಲಾ ಯುದ್ಧ ಮಾಡುವಾಗ ಕಾಡಿನ ಮರಗಳ ಮೇಲೂ ಬಂಡೆಗಳ ಕೆಳಗೂ ಅಡಗಿ ಕುಳಿತಿರ್ತಾ ಇದ್ದ. ನೋಡಿ, ಹಗಲಿ ಹೊತ್ತು ಏನ್ ಮಾಡ್ತಾ ಇದ್ದ ಅಂದ್ರೆ ಆತ ಮರಗಳ ಮೇಲೂ ಮತ್ತು ಆ ಬಂಡೆಗಳ ಕೆಳಗೂ ಇರತಕ್ಕಂಥ ಸ್ಥಳಾವಕಾಶ ಎಲ್ಲಿ ಅವನಿಗೆ ಯೋಗ್ಯವಾಗಿದೆಯೋ ಬಚ್ಚಿಟ್ಟುಕೊಳ್ಳಲಿಕ್ಕೆ ಅಲ್ಲಿ ಆತ ಅಡಿಕೊಳ್ತಾ ಇದ್ದ. ನಂತರ ಏನ್ ಮಾಡ್ತಾ ಇದ್ದ, ಅನಿರೀಕ್ಷಿತವಾಗಿ ಅಂದ್ರೆ ಈ ಬ್ರಿಟಿಷ್ ಅಧಿಕಾರಿಗಳು ಹೋಗುವಂತ ಸಂದರ್ಭ ಇರಬಹುದು ಅಥವಾ ಬ್ರಿಟಿಷರಿಗೆ ಇರ್ತಕ್ಕಂಥ ಸ್ಥಳಗಳ ಮೇಲೆ ಅನಿರೀಕ್ಷಿತವಾಗಿ ಅಂದ್ರೆ ಯಾರು ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತಹ ಸಂದರ್ಭದಲ್ಲಿ ಅವ ದಾಳಿ ಮಾಡಿ ಏನ್ ಮಾಡ್ತಾ ಇದ್ದ, ಬ್ರಿಟಿಷರನ್ನ ಮಣಿಸ್ತಾ ಇದ್ದ, ಬ್ರಿಟಿಷರಿಗೆ ಸೋಲನ್ನ ಅನುಭವಿಸುವಂತೆ ಮಾಡ್ತಾ ಇದ್ದ. ಇದು ಅವನ ಮುಖ್ಯ ಯುದ್ಧದ ತಂತ್ರವಾಗಿತ್ತು. ರಾಯಣ್ಣನ
ಒಂದು ನಾಯಕತ್ವವನ್ನು ಮೆಚ್ಚಿಕೊಂಡಂತಹ ಅನೇಕ ಕಿತ್ತೂರು ಸಂಸ್ಥಾನದ ಪ್ರಜೆಗಳು ಇವನ ಬೆಂಬಲಕ್ಕೆ ಇರ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಗೆರಿಲ್ಲ ಯುದ್ಧವನ್ನು ಮಾಡುವುದರಲ್ಲಿ ಸಂಗೊಳ್ಳಿ ರಾಯಣ್ಣ ಒಂದು ಆ ಒಂದು ಶೌರ್ಯವನ್ನು ನೋಡಿದಂಥ ಅನೇಕ ಕಿತ್ತೂರು ಸಂಸ್ಥಾನದ ಪ್ರೇಮಿಗಳು ಇವನ ಬೆಂಬಲಕ್ಕೆ ಇರ್ತಾರೆ. ಅಂದರೆ ಅವನನ್ನು ಯಾರು ಹಿಡಿದುಕೊಡಲಿಕ್ಕೆ ಹೋಗುವುದಿಲ್ಲ ಬ್ರಿಟಿಷ್ ಅಧಿಕಾರಿಗಳಿಗೆ. ಮತ್ತು ಯಾರು ದೇಶದ್ರೋಹಿಗಳು ಅಥವಾ ನಾಡದ್ರೋಹಿಗಳಿದ್ದಾರೋ ಅಂಥವರೇನಾದರೂ ಬ್ರಿಟಿಷರಿಗೆ ಸಹಾಯವನ್ನು ಮಾಡಿದ್ದು ಕಂಡು ಬಂದಿದ್ದಾದರೆ ಅಂಥವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಆತ ಕ್ರಮಗಳನ್ನು ಕೈಗೊಳ್ತಾ ಇದ್ದ, ಅವರಿಗೆ ತೊಂದರೆಯನ್ನು ಕೊಡ್ತಾ ಇದ್ದ. ಯಾರು? ಸಂಗೊಳ್ಳಿ ರಾಯಣ್ಣ. ಆ ರೀತಿಯಾಗಿರ್ತಕ್ಕಂಥ ಬ್ರಿಟಿಷ್ ಪಕ್ಷವನ್ನು ವಹಿಸುವವರ ವಿಚಾರದಲ್ಲಿ ಕಠಿಣ ಅಥವಾ ಕಟ್ಟುನಿಟ್ಟಾದ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ನಾಡ ದ್ರೋಹಿಗಳಿಗೂ ಪಾಠವನ್ನು ಕಲಿಸ್ತಾ ಇದ್ದ. ಇವನ ಇಂತಹ ಕಾರ್ಯಗಳಿಂದ ಬ್ರಿಟಿಷ್ ಸರ್ಕಾರ ಏನಾಗುತ್ತೆ ಅಂದರೆ ಅಥವಾ ಬ್ರಿಟಿಷ್ ಅಧಿಕಾರಿಗಳು ಏನು ಮಾಡ್ತಾರೆ ಅಂದರೆ ಬೆಚ್ಚಿ ಬೀಳ್ತಾರೆ. ಹೆದರಿಕೆಯಿಂದ ಅವರು ಜೀವಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ಏನಂದರೆ ಅವರು ತಮ್ಮ ಮೇಲಾಧಿಕಾರಿಗಳ ಸಹಾಯದಿಂದ ಸೈನ್ಯದ ಸಹಾಯವನ್ನು ತೆಗೆದುಕೊಳ್ತಾರೆ. ಬ್ರಿಟಿಷ್ ಮೇಲಿನ ಅಂದರೆ ಈ ಅವರ ಮುಖ್ಯ ಅಧಿಕಾರಿ ಯಾರಾದರೂ ಅದು ಗವರ್ನರ್ ಆಗಿರಬಹುದು ಅಥವಾ ವೈಸ್ರಾಯ್ಗಳಾಗಿರಬಹುದು ಅವರ ಒಂದು ಸಹಾಯದಿಂದ ಅಥವಾ ಅವರ ಒಂದು ಸೈನ್ಯದ ಸಹಾಯದಿಂದ ಬ್ರಿಟಿಷರು ಈ ರಾಯಣ್ಣನ ಹಿಡಿಯಲಿಕ್ಕೆ ಬಹಳಷ್ಟು ಪ್ರಯತ್ನವನ್ನು ಮಾಡ್ತಿರ್ತಾರೆ. ಇದಾದ ನಂತರ ಖಾನಾಪುರದ ದಾಳಿಯನ್ನು ಆತ ಮುಕ್ತಾಯ ಮಾಡಿದ ಮೇಲೆ ಸಬ್ಗಾ ಮೇಲಿರ್ತಕ್ಕಂಥ ಒಂದು ಖಜಾನೆ, ಬ್ರಿಟಿಷರ್ ಖಜಾನೆ ನೋಡಿ, ಸಬ್ಗಾನೆ ಅನ್ನೋದು ತಾಲೂಕು. ಈ ತಾಲೂಕಿನಲ್ಲಿ ಏನಂದ್ರೆ ಸರ್ಕಾರಿ ಬ್ರಿಟಿಷ್ ಸರ್ಕಾರಿಗಳ ಖಜಾನೆ ಇರುತ್ತೆ. ಈ ಖಜಾನೆಯನ್ನು ಕೂಡ ಏನ್ ಮಾಡ್ತಾನೆ, ತನ್ನ ಬೆಂಬಲಿಗರ ಸಹಾಯದಿಂದ ಗೆರಿಲ್ಲ ಯುದ್ಧ ಆ ಒಂದು ತಂತ್ರದ ಮೂಲಕ ಏನ್ ಮಾಡ್ತಾನೆ, ಖಜಾನೆಯನ್ನು ಸೂರೆ ಮಾಡ್ತಾನೆ ಅಂದ್ರೆ ಲೂಟಿ ಮಾಡ್ತಾನೆ. ಅಲ್ಲಿರ್ತಕ್ಕಂಥ ಸಂಪತ್ತನ್ನು ಲೂಟಿ ಮಾಡ್ತಾನೆ ಬ್ರಿಟಿಷರಿಗೆ ಸೇರಿದಂಥದ್ದು. ಅದಾದ ನಂತರ ಆತ ಏನ್ ಮಾಡ್ತಾನೆ ಅಂದ್ರೆ ಖಜಾನೆಯನ್ನು ಸೂರೆ ಮಾಡಿ ಅದನ್ನ ತನ್ನ ಹೋರಾಟಕ್ಕೆ ಬಳಸ್ಕೊಳ್ತಾನೆ. ರಾಯಣ್ಣನ ಹಿಡಿಯಲಿಕ್ಕೆ ಬ್ರಿಟಿಷರ ಒಂದು ಪ್ರಯತ್ನ ಹಗಲಿರಲು ಕೂಡಿರುತ್ತದೆ. ಆಗ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ರಾಯಣ್ಣ ಬ್ರಿಟಿಷರಿಗೆ ಸಿಗುವುದಿಲ್ಲ. ಇಂತಹ ಒಂದು ಸಂದರ್ಭ ಅವರನ್ನ ಬಹಳಷ್ಟು ಕಾಡ್ತಾ ಇತ್ತು, ಬ್ರಿಟಿಷರನ್ನ ಕಾಡ್ತಾ ಇತ್ತು. ಸರ್ಕಾರಿ ಅಧಿಕಾರಿಗಳು ಅವನನ್ನ ಸೆರೆ ಹಿಡಿಯಲಿಕ್ಕೆ ಬಹಳಷ್ಟು ಪ್ರಯತ್ನ ಮಾಡಿದ್ರು ಕೂಡ ಆತ ತಪ್ಪಿಸಿಕೊಂಡು ಬ್ರಿಟಿಷ್ ಅಧಿಕಾರಿಗಳಿಗೆ ಅಥವಾ ಬ್ರಿಟಿಷ್ ಸೈನಿಕರಿಗೆ ಚಳ್ಳೆಯನ್ನು ತಿರುಗಿಸುವ ಮೂಲಕ ಆತ ಪರಾರಿ ಆಗ್ತಾ ಇದ್ದ. ಇದರಲ್ಲೂ ಕೂಡ ಆತ ಬಹಳಷ್ಟು ಮುಂಚಿನಿಯಲ್ಲಿದ್ದ, ನಿಪುಣನಾಗಿದ್ದ ಮತ್ತು ಚತುರನಾಗಿದ್ದ ಅಂತ ಕೂಡ ನಾವು ಹೇಳಬಹುದು. ಈ ರೀತಿಯಾಗಿ ರಾಯಣ್ಣನ ಒಂದು ಬದುಕಿನಲ್ಲಿ ದಾಳಿಗಳನ್ನು ನೋಡ್ತೀವಿ. ಹೇಗೆ ಆತ ಬ್ರಿಟಿಷರ ಅಧಿಕಾರಿಗಳ ಮೇಲೆ ಅಥವಾ ಬ್ರಿಟಿಷರ ಕಚೇರಿಗಳ ಮೇಲೆ ದಾಳಿ ಮಾಡ್ತಾ ಇದ್ದ ಅನ್ನೋದಕ್ಕೆ ಈ ಒಂದು ಉದಾಹರಣೆಯನ್ನು ನೋಡ್ತಾ ಇದ್ದೀವಿ. ಒಂದು ಖಾನಾಪುರದಲ್ಲಿರ್ತಕ್ಕಂಥ ಮೇಜರ್ ಪಿಕರಿಂಗನ ಕಚೇರಿಯ ಮೇಲೆ ದಾಳಿ, ಜೊತೆಗೆ ಸಂಕ್ರಾಂತಿ ತಾಲೂಕಿನಲ್ಲಿರ್ತಕ್ಕಂಥ ಖಜಾನೆಯನ್ನು ಲೂಟಿ ಮಾಡುವುದು, ಇವು ಅವನ ಎರಡು ಪ್ರಮುಖ ದಾಳಿಗಳಾಗುತ್ತವೆ. ಅಷ್ಟೇ ಅಲ್ಲದೆ ಆತ ಗೆರಿಲ್ಲ ಯುದ್ಧವನ್ನು ಮಾಡ್ತಾ ಇದ್ದ. ಗೆರಿಲ್ಲ ಯುದ್ಧ ಅಂತಂದರೆ ಹಗಲು ಹೊತ್ತು ಕಾಡಿನಲ್ಲಿರ್ತಕ್ಕಂಥ ಮರಗಳ ಮೇಲೂ ಅಥವಾ ಬಂಡೆಗಳ ಕೆಳಗೆ ಅವಿತುಕೊಳ್ಳಿಕೊಂಡು ರಾತ್ರಿ ಸಮಯದಲ್ಲಿ ಏನು ಮಾಡ್ತಾ ಇದ್ದ, ಬ್ರಿಟಿಷರ ಅಧಿಕಾರಿಗಳ ಮೇಲೆ ಅಥವಾ ಬ್ರಿಟಿಷರ ಕಚೇರಿಗಳ ಆಡಳಿತ ಕಚೇರಿಗಳ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದ. ಇದನ್ನು ನಾವು ಗೆರಿಲ್ಲ ಯುದ್ಧ ಅಥವಾ ಯುದ್ಧ ಕೂಟ ಯುದ್ಧ ಅಂತ ಕೂಡ ಕರಿತೀವಿ. ಇಷ್ಟು ಅವನ ಒಂದು ಹೋರಾಟದ ದಿಕ್ಕನ್ನು ನೋಡ್ತಾ ಇದ್ವಿ. ಇದು ಆದ ನಂತರ ರಾಯಣ್ಣ ಏನ್ ಮಾಡ್ತಾನೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ. ಹಾಗಾಗಿ ಈ ಒಂದು ತರಗತಿಯಲ್ಲಿ ನಾವು ಏನ್ ಮಾಡೋಣ, ಕೇವಲ ದತ್ತುಪುತ್ರ ಶಿವಲಿಂಗಪ್ಪನನ್ನ ಆತ ಕಿತ್ತೂರು ಸಂಸ್ಥಾನದ ಸಿಂಹಾಸನ ಮೇಲೆ ಕೂರಿಸಲಿಕ್ಕೆ ಮಾಡಿದಂತ ಪ್ರಯತ್ನಗಳನ್ನು ಮಾತ್ರ ನಾವು ತಿಳ್ಕೊಂಡಿದ್ದೀವಿ. ಹೀಗೆ ಅಥವಾ ಗೆರಿಲ್ಲಿದ್ದಾಗಿರ್ಬೋದು ಅಥವಾ ಅವನ ದಾಳಿಗಳಾಗಿರ್ಬೋದು ಇವುಗಳನ್ನು ತಿಳ್ಕೊಂಡಿದ್ದೀವಿ. ಇಲ್ಲಿ ನೀವು ಮಾಡಬೇಕಾದಂಥ ಮನೆಗೆಲಸ ಏನಂತಂದ್ರೆ, ಖಾನಾಪುರದಲ್ಲಿರ್ತಕ್ಕಂಥ ಪಿಕರಿಂಗನ ಸರ್ಕಾರಿ ಆಡಳಿತದ ಮೇಲೆ ಆಡಳಿತ ಕಚೇರಿಯ ಮೇಲೆ ದಾಳಿ ಮಾಡಲು ಕಾರಣ, ಜೊತೆಗೆ ಗೆರಿಲ್ಲಾ ಯುದ್ಧ ಅಂದರೆ ಏನು, ಹಾಗೆ ಶಿವಲಿಂಗಪ್ಪ ಯಾರು ಇತ್ಯಾದಿ ಪ್ರಶ್ನೆಗಳನ್ನು ನೀವು ಬರೆದು ಅದನ್ನು ಉತ್ತರವನ್ನು ಮಾಡುವ ಮೂಲಕ ನಮಗೆ ಕಳುಹಿಸಿ ಅಂತ ಹೇಳ್ತಾ ಈ ತರಗತಿ ವಿವರ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.